ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗ್ರಹಣದ ಫಲ, ವಿಶೇಷವಾಗಿ ಈ ಗ್ರಹಣ ಅಂತಕ್ಕಂಥದ್ದು ಉತ್ತರಾಯಣದಲ್ಲಿ ಆಗೋದ್ರಿಂದ ಏನು ಫಲ ಇರುತ್ತೆ ಅಂದರೆ, ಉನ್ನತ ಸ್ಥಾನದಲ್ಲಿರತಕ್ಕಂಥವ್ರಿಗೆ, ಉನ್ನತ ವರ್ಣದವರಿಗೆ, ಉತ್ತಮ ಸ್ಥಾನದಲ್ಲಿರತಕ್ಕಂಥವರಿಗೆ ಈ ಗ್ರಹಣದ ಫಲ ವಿಶೇಷವಾಗಿರ್ತದೆ. ಅದರಲ್ಲೂ ಕೂಡ ಮಕರ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಮಂತ್ರಿಗಳು, ಪ್ರಧಾನಿಗಳು, ಪ್ರಭಾವಿತ ವ್ಯಕ್ತಿಗಳು, ಆ ಪ್ರಭಾವಿತ ವ್ಯಕ್ತಿಗಳ ಪರಿವಾರ, ಮಂತ್ರಿಮಂಡಲ, ನಾಲ್ಕನೇ ದರ್ಜೆಯ ಕಾರ್ಮಿಕರು, ಮಂತ್ರಿವೇತ್ತರು, ಔಷಧ ತಜ್ಞರು, ವೃದ್ಧರು ಮತ್ತು ಆಯುಧಗಳನ್ನು ಬಳಸುವವರು, ವಿಶೇಷವಾಗಿ ಪೊಲೀಸು, ಮಿಲಿಟರಿ ಆ ಥರ, ಹಾಗೆಯೇ ಇವರಿಗೆ ತೊಂದರೆ ಆದರೆ ಜಲಚರ ಮತ್ತು ಮೀನುಗಳಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಇನ್ನು ಈ ಮಕರ ರಾಶಿಯಲ್ಲೇ ಗ್ರಹಣದ ಫಲ ವಿಶೇಷವಾಗಿ ಮಂತ್ರಿಗಳ ಮೇಲೆ ಪ್ರಭಾವ ಬೀರುತ್ತದೆ, ಗಣ್ಯ ವ್ಯಕ್ತಿಗಳ ಪರಿವಾರಕ್ಕೆ ಪ್ರಭಾವ ಆಗ್ತದೆ, ಮಂತ್ರಿಮಂಡಲಕ್ಕೆ ಪ್ರಭಾವ ಆಗ್ತದೆ. ಆಗಲೇ ಹೇಳಿದಾಗೆ ಔಷಧ ತಜ್ಞರ ಮೇಲೆ ಈ ಗ್ರಹಣದ ಪ್ರಭಾವ ಹೆಚ್ಚಾಗಿರ್ತದೆ. ಆಷಾಢ ಮಾಸದಲ್ಲಿ ಗ್ರಹಣ ಸಂಭವಿಸಿರೋದ್ರಿಂದ ಕೆರೆಯ ದಂಡೆಗಳು, ಬಾವಿಗಳು, ಅಣೆಕಟ್ಟು ಇವುಗಳ ಮೇಲೆ ಪ್ರಭಾವ ಆಗ್ತದೆ. ನದಿಗಳ ಪ್ರವಾಹ ಹೆಚ್ಚಾಗ್ತದೆ, ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ, ರಾಷ್ಟ್ರದ ಗಡಿ ಪ್ರದೇಶದಲ್ಲಿ ಆತಂಕ ಆಗ್ತದೆ, ವರ್ಷದಲ್ಲಿ ಆವಾಗವಾಗ ಮಳೆ ಆಗುತ್ತೆ, ವಿಶೇಷವಾಗಿ ಮಕರ ರಾಶಿಯವರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ಅದರಲ್ಲೂ ಕೂಡ ಮಂತ್ರಿಗಳ ಮೇಲೆ, ಪ್ರಭಾವಿತ ವ್ಯಕ್ತಿಗಳ ಮೇಲೆ ಈ ಗ್ರಹಣದ ಫಲ ಹೆಚ್ಚಾಗಿರ್ತದೆ. ಮಂತ್ರಿಮಂಡಲದಲ್ಲೂ ಕೂಡ ಈ ಗ್ರಹಣದ ಪ್ರಭಾವ ಹೆಚ್ಚಾಗಿರ್ತದೆ. ಸ್ಪೆಷಲ್ಲಾಗಿ ಔಷಧಿ ತಜ್ಞರ ಮೇಲೆ ಈ ಗ್ರಹಣದ ಪ್ರಭಾವ ಆಗ್ತದೆ, ಅವರಲ್ಲಿ ಏರುಪೇರು ಉಂಟಾಗ್ತದೆ ಅಂತ ಈ ಗ್ರಹಣದ ಫಲದಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಇದು ಉತ್ತರಾಯಣದಲ್ಲಿ ಆಗ್ತಾ ಇರತಕ್ಕಂಥದ್ದು, ಅನಂತರ ಆಗ್ತಾ ಇರತಕ್ಕಂಥ ಮಾಸ ಆಗಿರಬಹುದು, ಆಗ್ತಾ ಇರತಕ್ಕಂಥ ಗ್ರಹಣ ಸಂಭವಿಸಿರುವ ರಾಶಿ, ಮಾಸ ಮತ್ತು ಆಯನದ ಫಲದ ಮೇಲೆ ಈ ವಿಚಾರವನ್ನು ಹೇಳಿದ್ದೀನಿ. ಎಲ್ಲರಿಗೂ ಶುಭ ಆಗಲಿ, ನಮಸ್ಕಾರ. ಸರಿಯಾದ ಪರಿಹಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಶ್ಲೋಕ: ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋಪಾರಾಘೋತ ಗ್ರಹಪೀಡಾಂ ವ್ಯಪೋಹತು ಯೋಸೌ ದಂಡಧರೋ ದೇವಃ ಯಮೋ ಮಹಿಷವಾಹನಃ ಚಂದ್ರಗ್ರಹೋಪಾರಾಘೋತ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶೂಲಧರೋ ದೇವಃ ಪಿನಾಕೀರ್ಷವಾಹನಃ ಚಂದ್ರಗ್ರಹೋಪಾರಾಘೋತ ಗ್ರಹಪೀಡಾಂ ವ್ಯಪೋಹತು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತೂ.